ಇವತ್ತಿನ ವೇದಿಕೆಯನ್ನ ಸರ್ವ ಧರ್ಮ ಧಾರ್ಮಿಕ ಮುಖಂಡರು ವಹಿಸಿಕೊಂಡಿದ್ದಾರೆ. ಇಸ್ಲಾಂ ಧರ್ಮದ ಗುರೂಜಿಗಳಾಗಿರುವಂತಹ ಮೌಲ್ಯಗಳು, ಕ್ರಿಶ್ಚಿಯನ್ ಧರ್ಮದ ಫಾದರ್ ಅವರು, ನಮ್ಮ ಚಿತ್ರದುರ್ಗದಿಂದ ಬಂದಿರುವಂತಹ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ, ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು, ಅವರೆಲ್ಲರಿಗೂ ಹಾರ್ದಿಕವಾಗಿರುವಂತಹ ಶುಭಾಶಯಗಳನ್ನ ಕೋರುತ್ತಾ ಇಂಥದೊಂದು ಸಭೆಯನ್ನ ಮಾಡಬೇಕು, ಸಂಘಟನೆ ಮಾಡಬೇಕು ಅನ್ನುವಂತ ಒಂದು ಸಲಹೆ ಕೇಳಿ ಬಂತು. ಅನೇಕ ಸಂದರ್ಭದಲ್ಲಿ ಸಂಕಷ್ಟಗಳು ಎದುರಾಗ್ತವೆ. ಕೊರೋನಾ ಅನ್ನುವಂಥ ಒಂದು ಸಂಕಷ್ಟ ಬಂತು. ಆ ಸಂದರ್ಭದಲ್ಲಿಯೂ ನಾವುಗಳು ಧಾರ್ಮಿಕ ಕೇಂದ್ರದಲ್ಲಿ ಉಳಿಯಲಾರದೆ ಜನಸಾಮಾನ್ಯರ ಹತ್ರ ಹೋಗಿಬಿಟ್ಟು ಕಿಟ್ಟುಗಳನ್ನು ವಿತರಣೆ ಮಾಡಿ ಔಷಧೋಪಚಾರಗಳನ್ನು ಕೊಡಿಸಿ. ಅದೇ ದಿಸೆಯಲ್ಲಿ ಇವತ್ತು ಅದು ಒಂದು ನಿಸರ್ಗದತ್ತವಾಗಿರುವಂತ ಒಂದು ವೈರಸ್, ಅದು ಸಾಮಾಜಿಕವಾಗಿರುವಂತಹ ಕ್ಷೇತ್ರದಲ್ಲಿಯೂ ಕೆಲವೊಂದು ಸಂಕೀರ್ಣವಾಗಿರುವಂತಹ ಸಂದರ್ಭಗಳನ್ನ ಕಾಣ್ತಾ ಇದ್ದೀವಿ. ಇವೆಲ್ಲ ಸಂಕೀರ್ಣ ಸಂದರ್ಭಗಳು, ಸಂದಿಗ್ಧವಾಗಿರುವಂತಹ ಸಂದರ್ಭಗಳು. ಇದು ಮಾನವ ನಿರ್ಮಿತವಾಗಿರುವಂತಹ ಸಂಕೀರ್ಣತೆ. ಕೊರೋನಾ ಅದು ನಿಸರ್ಗ ನಿರ್ಮಿಸಿದಂತಹ ಸಂಕೀರ್ಣತೆ, ಸಂದಿಗ್ಧತೆ. ಆದರೆ ಇವತ್ತೇನು ಸಾಮಾಜಿಕವಾಗಿರುವಂತಹ ಒಂದು ಕ್ಷೋಭೆ ಉಂಟಾಗಿದೆ, ಅದು ಮಾನವ ನಿರ್ಮಿತವಾಗಿರುವಂತಹ ಒಂದು ಸಂದಿಗ್ಧತೆ ಅನ್ನುವಂಥದ್ದು. ಇಂತಹ ಸಂದಿಗ್ಧವಾಗಿರುವಂತಹ ವಾತಾವರಣದಲ್ಲಿ, ಪರಿಸರದಲ್ಲಿ ನಾವೆಲ್ಲರೂ ಇವತ್ತು ಬದುಕ್ತಾ ಇದ್ದೀವಿ. ಒಂದಷ್ಟು ವೀಕ್ಷಕರಾಗಿ ಗಮನಿಸ್ತಾ ಇದ್ದೀವಿ ಎಲ್ಲದನ್ನು, ವಿರ್ ಆಲ್ ಅಬ್ಸರ್ವರ್ಸ್. ಆದರೂ ಏನು ಅಂತಂದ್ರೆ, ಇಂಥ ಸಂಕೀರ್ಣವಾದ ಸಂದರ್ಭದಲ್ಲಿ ಸಂಕೀರ್ಣತೆಯನ್ನ, ಸಂದಿಗ್ಧತೆಯನ್ನ, ಅದರ ತೀವ್ರತೆಯನ್ನ ತಗ್ಗಿಸುವಂತ ಒಂದು ದಿಸೆಯಲ್ಲಿ ಒಂದು ಸಮಾಲೋಚನಾ ಸಭೆಯನ್ನ ಮಾಡಬಹುದು ಅನ್ನುವಂತ ದಿಸೆಯಲ್ಲಿ ಇವತ್ತಿನ ಸಭೆ ನಡೀತಾ ಇದೆ. ಎಲ್ಲ ಧರ್ಮದಲ್ಲಿಯೂ ಧಾರ್ಮಿಕ ಮುಖಂಡರು ಇದ್ದಾರೆ. ಧಾರ್ಮಿಕ ಮುಖಂಡರಾಗಿರುವಂತಹ ನಮ್ಮಗಳ ಕರ್ತವ್ಯ ಏನು ಅನ್ನುವಂತ ಒಂದು ಚಿಂತನೆಯನ್ನು ಮಾಡ್ತಾ ಹೋದಾಗ ನಾವುಗಳು ನಮ್ಮ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದುಕೊಂಡು ಸಾಮಾಜಿಕವಾಗಿರುವಂತಹ ಶಾಂತಿಯನ್ನ ಸ್ಥಾಪನೆ ಮಾಡೋದು, ಜಾತಿ ಜಾತಿಗಳ ನಡುವೆ, ಧರ್ಮ ಧರ್ಮಗಳ ನಡುವೆ ಶಾಂತಿಯನ್ನ, ಶಾಂತಿಯ ಸಂದೇಶವನ್ನ ರವಾನಿಸೋದು. ಸಾಮಾಜಿಕ ಸಾಮರಸ್ಯ ಬಹಳ ಮುಖ್ಯ, ಸೋಷಿಯಲ್ ಹಾರ್ಮನಿ, ವಿಚ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಇನ್ ದೀಸ್ ಡೇಸ್. ಆ ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡುವಂತಹ ದಿಸೆಯಲ್ಲಿ ಒಂದು ವಸ್ತ್ರ ಸಂಹಿತೆ ಅನ್ನುವಂಥ ವಸ್ತ್ರ ಸಂಹಿತೆ ವಸ್ತ್ರ ಸಂಹಿತೆ ಅನ್ನುವಂತಹದ್ದು ಇವತ್ತು ಸಾಮಾಜಿಕವಾಗಿರುವಂತಹ ಕ್ಷೋಭೆಗೆ ಒಳಗಡೆ ಆಗ್ತಾ ಇದೆ. ಒಂದಷ್ಟು ಸಾಮರಸ್ಯವನ್ನು ಕದಡ್ತಾ ಇದೆ, ಕಲಕಿದೆ. ಆ ದಿಸೆಯಲ್ಲಿ ನಾವೆಲ್ಲರೂ ತಿಳುವಳಿಕೆ ಉಳ್ಳವರಾಗಿದ್ದೀವಿ, ವಿಚಾರವಂತರಾಗಿದ್ದೀವಿ. ತಿಳುವಳಿಕೆ ಉಳ್ಳವರಾಗಿರುವಂತೆ ಎಲ್ಲರೂ ಸೇರಿ ಇದಕ್ಕೊಂದು ಸೂತ್ರವನ್ನು ಕಂಡುಕೋಬೇಕು. ಮೊಟ್ಟ ಮೊದಲನೇದಾಗಿ ಸಾಮಾಜಿಕ ಶಾಂತಿಯನ್ನ ಕಾಪಾಡ್ಕೋಬೇಕು, ಧಾರ್ಮಿಕವಾಗಿರುವಂತಹ ಸಾಮರಸ್ಯವನ್ನ ಕಾಪಾಡ್ಕೋಬೇಕು. ಎರಡನೇದಾಗಿ ನಾವುಗಳು ಇದಕ್ಕೊಂದು ಏನಾದರೂ ಪರಿಹಾರವನ್ನು ಕಂಡುಕೋಬೇಕು
ಅನ್ನುವಂತಹ ದಿಸೆಯಲ್ಲಿ ಇವತ್ತಿನ ಸಭೆಗೆ ಬಹಳ ಮಹತ್ವ ಇದೆ ಅಂತ ನಾವಿಲ್ಲಿ ಭಾವಿಸಬಹುದಾಗಿದೆ. ಆ ದಿಸೆಯಲ್ಲಿ ನಾವೆಲ್ಲರೂ ಶಾಂತಿಯ ಪರವಾಗಿದ್ದೇವೆ, ಸಾಮರಸ್ಯದ ಪರವಾಗಿ ಇದ್ದೇವೆ. ಇಂಥ ಶಾಂತಿ ಸಾಮರಸ್ಯದ ಪರವಾಗಿರುವಂತಹ ನಾವುಗಳು ಏನು ಬಂದಿರುವಂತಹ ಎದ್ದಿರುವಂತಹ ಸಮಸ್ಯೆಗೆ, ವಸ್ತ್ರ ಸಂಹಿತೆಗೆ ಬಂದಿರುವಂತಹ ಒಂದು ವಿಚಾರದಲ್ಲಿ, ಏನು ಡ್ರೆಸ್ ಕೋಡ್ ಅನ್ನುವಂಥ ಒಂದು ವಿಚಾರದಲ್ಲಿ ಈ ರೀತಿಯಾಗಿರುವಂಥ ಒಂದು ಸಂಘರ್ಷಗಳು ನಡೀತಾ ಇದ್ದಾವೆ. ಆ ಸಂಘರ್ಷವನ್ನು ತಗ್ಗಿಸ್ಲಿಕ್ಕೆ, ಅದರ ತೀವ್ರತೆಯನ್ನು ತಗ್ಗಿಸ್ಲಿಕ್ಕೆ ಇಲ್ಲಿ ಒಂದು ಔಪಚಾರಿಕವಾಗಿರುವಂಥ ಧಾರ್ಮಿಕ ಮುಖಂಡರ ಒಂದು ಸಭೆ ಇಲ್ಲಿ ಏರ್ಪಾಟು ಆಗಿದೆ ಅನ್ನುವಂಥದ್ದು. ಆ ದಿಸೆಯಲ್ಲಿ ಅವರುಗಳು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೆಲವೇ ಜನರಾದರೂ ಸಹ ಹಂಚಿಕೊಳ್ತಾ ಇದ್ದಾರೆ. ಕಾರಣ ಇವತ್ತಿನ ಈ ಒಂದು ದಿಸೆಯಲ್ಲಿ ನಾವುಗಳು ಒಂದು ಕಡೆ ಕೋರ್ಟ್ನಲ್ಲಿನೂ ಕೂಡ ಈ ವಿಚಾರ ಇದೆ. ಕೋರ್ಟು ಯಾವ ಆದೇಶವನ್ನು ಕೊಡುತ್ತದೆಯೋ ಅದನ್ನೆಲ್ಲ ನಾವುಗಳು ಒಪ್ಪಿಕೋಬೇಕಾಗುತ್ತದೆ. ಅದಕ್ಕಿಂತ ಮುನ್ನ ನಾವುಗಳು ಸಮಾಜಕ್ಕೆ, ದೇಶಕ್ಕೆ ಈ ಮುಖಾಂತರವಾಗಿ ಏನಾದರೂ ಹೊಂದಾಣಿಕೆಯನ್ನು ತರಲಿಕ್ಕೆ, ಶಾಂತಿಯನ್ನು ತರಲಿಕ್ಕೆ ಸಾಧ್ಯವೇ ಹೇಗೆ ಅನ್ನುವಂಥ ದಿಸೆಯಲ್ಲಿ ಇವತ್ತಿನ ಸಭೆ ಹೆಚ್ಚಿನ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಅನ್ನುವಂಥ ಒಂದು ವಿಚಾರವನ್ನು ಈ ಮುಖಾಂತರವಾಗಿ ವ್ಯಕ್ತಪಡಿಸುತ್ತಾ ಮುಂದೆ ಮೌಲ್ಯಗಳು ಮೌಲ್ಯ ಸಾಹಬ್ ಯಾರಾದರೂ ಮಾತಾಡ್ಬೋದು.